हेलो फ्रेंड्स, नहीं नोड़ता निम्म नेचिन मास टीवी विशेष कार्यक्रम के निम्मेल्लरिगू कूड आत्मीय स्वागत सुस्वागत। इवत्तु नावीदीवी जय कर्नाटक संघद संस्थापक मुत्तपरय्यरवर मनेयल्लि नावीदीवी। बन्नि अवर ओंदु सामान्य जीवन ई रीति याव रीति इदे अंत तिळ्कोळ्ळोण। बन्नि ತಾಯಿಯ ರಕ್ಷೆಗೆ ಬಂದಿದ ಜಯ ಕರ್ನಾಟಕ, ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದ ಜಯ ಕರ್ನಾಟಕ, ಕನ್ನಡ ತಾಯಿಯ ರಕ್ಷೆಗೆ ಬಂದಿದ ಜಯ ಕರ್ನಾಟಕ, ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದ ಜಯ ಕರ್ನಾಟಕ, ಹಾಡುವ ಒಂದಾಗುವ ಬಡ ಕನಸನು ನಿಜ ಮಾಡುವ ಈ ನಾಡಿನ ಕಣ್ಣಾಗುವ ಯುವ ಜನ ಮನ ಗೆಲ್ಲುವ ಜಯ ಕರ್ನಾಟಕ, ಕನ್ನಡ ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ, ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಜಯ ಕರ್ನಾಟಕ। ಶಾಂತಿ ನ್ಯಾಯ ನೀತಿ ಮರೆಯಾಗಿದೆ, ಬಡವರ ಕನಸು ಭ್ರಷ್ಟಾಚಾರದ ಸುಳಿಯಲ್ಲಿದೆ, ಯುವ ಜನರು ಕಲಿಯುವ ವಿದ್ಯೆಗೆ ಇಲ್ಲಿ ಬೆಲೆಯಲ್ಲಿದೆ, ದುಷ್ಟರ ಹಣದ ದಾಹ ಇಂದು ಮಿತಿ ಬೀರಿದೆ, ಈ ಅನ್ಯಾಯಕ್ಕೆ ನ್ಯಾಯ ಇದು ಬಂದಿದೆ ಕರ್ನಾಟಕ ಜಯ ಕರ್ನಾಟಕ, ಈ ಕರುನಾಡಿನ ನವ ಚೈತನ್ಯಕ್ಕೆ ನಾವೆಲ್ಲ ಒಂದಾಗಿ ಜಯ ಹಾಡುವ ಕರ್ನಾಟಕ ಜಯ ಕರ್ನಾಟಕ, ಕನ್ನಡ ತಾಯಿಯ ರಕ್ಷೆಗೆ ಬಂದಿದ ಜಯ ಕರ್ನಾಟಕ, ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದ ಜಯ ಕರ್ನಾಟಕ, ಒಂದು ಬಾಂಧವ್ಯ ಯಾವ ರೀತಿ ಇದೆ? ಸುಮಾರು ಒಂದು 10 ವರ್ಷದಿಂದ ನಾನು ಈಗ ಬಿಡದಿಯಲ್ಲೇ ವಾಸವಾಗಿದ್ದೇನೆ. ಬಿಡದಿಗೆ ಬಂದ ಮೇಲೇ ನನ್ನ ಏಳಿಗೆ ಜಾಸ್ತಿ ಏಳಿಗೆ ಅಂತ ಇಲ್ಲಿಂದಲೇ. ಸೊ ಬಿಡದಿ ನನ್ನ ಒಂದು ಅಚ್ಚುಮೆಚ್ಚಿನ ಸ್ಥಳವಾಗಿದೆ. ಈಗ ಅಚ್ಚುಮೆಚ್ಚಿನ ಸ್ಥಳ ಆಗೋದಕ್ಕೆ ಕಾರಣ ಏನು ಸರ್? ನನ್ನ ಭವಿಷ್ಯ ಇಲ್ಲಿ ಡೆವಲಪ್ ಆದ್ದೇ ಇಲ್ಲಿಂದ, ಈ ಬಿಡದಿಯಿಂದಲೇ ನಾನು ನನ್ನ ಬಿಸ್ನೆಸ್ ಆಗಲಿ ನನ್ನ ಸಂಘಟನೆ ಆಗಲಿ ಎಲ್ಲವೂ ಉದಯ ಅದು ಇಲ್ಲಿಂದಲೇ. ಸ್ಥಳ ಬಿಡದಿ ಅಂತ ಹೇಳೋದಕ್ಕೆ ಇಷ್ಟ. ಹಾಗೆ ಬಿಡದಿಯನ್ನು ನಾನು ಭಾಳ ಇಷ್ಟಪಡ್ತೇನೆ. ನಾನು ಮತ್ತು ಬಿಡದಿಯ ಜನರು ಭಾಳ ಒಳ್ಳೆಯವರು, ಇಲ್ಲಿ ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ. ಇವತ್ತು ನಮ್ಮ ಸಂಘಟನೆ ಇಷ್ಟು ಬಲವಾಗಿ ಮುಂದೆ ಬರಬೇಕು ಅಂತಿದ್ರೆ ಬಿಡದಿಯ ಕಾರಣ. ಎಲ್ಲರೂ ಬಿಡದಿಗೆ ಬಂದು ಇಲ್ಲೇ ನಮ್ಮ ಜಯ ಕರ್ನಾಟಕ ಸಂಘಟನೆಯೂ 10 ಜನರಿಂದ ಪ್ರಾರಂಭವಾದ್ದು ಇಲ್ಲಿಂದಲೇ. ಇವತ್ತು ಇಷ್ಟು ದೊಡ್ಡ ಒಂದು ಸಂಘಟನೆ ಆಗಬೇಕಿದ್ರೆ ಅದಕ್ಕೆ ಕಾರಣ ಬಿಡದಿ. ಸೊ ಬಿಡದಿ ಅಂದರೆ ಮುತ್ತಪ್ರಿ, ಮುತ್ತಪ್ರಿ ಅಂದರೆ ಬಿಡದಿ ಅಂತ ಆಗೋಗಿದೆ. ಓಕೆ ಸರ್, ಮುತ್ತಪ್ಪರಯ್ಯವರು ಅಂತ ಅಂದರೆ ಹಾಗಿರ್ತಾರೆ ಹೀಗಿರ್ತಾರೆ ಅಂತ ಹೇಳ್ತಾರೆ, ನೀವು ನೋಡೋದಕ್ಕೆ ತುಂಬಾ ಸರಳವಾಗಿದ್ದೀರಾ, ಇದು ಹೇಗೆ ಸಾಧ್ಯ? ನೋಡಿದವರು ಹಾಗಿರ್ತಾರೆ ಹೀಗಿರ್ತಾರೆ ಅಂತ ಹೇಳ್ತಾರೆ, ನೋಡಿದವರೆಲ್ಲ ಇದೇ ಥರ ಹೇಳ್ತಾರೆ. ನೀವು ಭಾಳ ಸೌಮ್ಯವಾಗಿದ್ದೀರಾ, ಭಾಳ ನಮ್ಮ ಪಬ್ಲಿಸಿಟಿಯೇ ಸಿಂಪ್ಲಿಸಿಟಿ, ಎಲ್ಲರನ್ನೂ ನಾವು ಪ್ರೀತಿಸಿದರೆ ನಮ್ಮನ್ನು ಜನ ಪ್ರೀತಿಸ್ತಾರೆ. ಇವನ್ ಮಿಯಾ ಆಲ್ಸೋ ನಾನು ಕೂಡ ಅನ್ಕೊಂಡೆ ನಿಮ್ಮನ್ನ ಫಸ್ಟ್ ಟೈಮ್ ನೋಡೋದಕ್ಕಿಂತ ಮುಂಚೆ ಸೊ ಹಾಗಿರ್ತಾರೆ ಹೀಗಿರ್ತಾರೆ ಅಂತ, ಬಟ್ ನಿಮ್ಮನ್ನ ನೋಡಿದ್ಮೇಲೆ ಗೊತ್ತಾಯಿತು ಅದು ಕಲ್ಪನೆಗಷ್ಟೇ ಸಾಧ್ಯ, ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಮುಗ್ಧವಾಗಿದ್ದಾರೆ. ಇಲ್ಲಮ್ಮ, ನಾವು ಒಬ್ಬರಿಗೆ ಗೌರವ ಕೊಟ್ಟರೆ ಅವರು ನಮಗೆ ಗೌರವ ಕೊಡ್ತಾರೆ. ಗೌರವವನ್ನು ಯಾವಾಗಲೂ ನಾವು ಕೊಟ್ಟು ತಗೊಳ್ಬೇಕೇ ವಿನಃ ನಾವು ಕೂತ್ಕೊಂಡು ಅದನ್ನು ಗೌರವ ಕೊಡಿ ಗೌರವ ಕೊಡಿ ಅಂತ ಹೇಳೋಕ್ಕಾಗಲ್ಲ. ನಾವು ಎಲ್ಲರನ್ನ ಪ್ರೀತಿಸಿದರೆ ಜನ ನಮ್ಮನ್ನು ಪ್ರೀತಿಸ್ತಾರೆ. ಇವತ್ತು ಯಾವುದೇ ಒಂದು ಇದು ಸ್ವಾರ್ಥ ಇಲ್ಲದೆ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸ್ವಾರ್ಥ ಇಲ್ಲದೆ ಕೆಲಸ ಮಾಡಿದರೆ, ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರೇ ಅದಕ್ಕೆ ಬೆಲೆ ಇರುತ್ತೆ. ನಾವು ಯಾರಿಗೆ ಸಹಾಯ ಮಾಡಲಿ, ಅವರಿಂದ ಪ್ರತ್ಯುಪಕಾರವನ್ನು ಬಯಸದಿದ್ದರೆ ಅದು ಸಹಾಯ ಆಗುತ್ತೆ, ಪ್ರತ್ಯುಪಕಾರವನ್ನು ಬಯಸಿದರೆ ಅದೊಂದು ಬಿಸ್ನೆಸ್ ಆಗುತ್ತೆ. ಸೊ ನಾವು ಈಗ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತೇವೆ, ಯಾವ ಸ್ವಾರ್ಥವನ್ನು ಇಟ್ಕೊಂಡಿಲ್ಲ, ಎಲ್ಲರನ್ನೂ ನಾವು ಒಂದೇ ದೃಷ್ಟಿಯಿಂದ ನೋಡ್ತೇವೆ.
ಸಂಘಟನೆಗೆ ಬರೋದಕ್ಕೆ ಕಾರಣ ಏನು? ಹತ್ತು ಜನರಿಗೆ ಸಹಾಯ ಮಾಡೋದೇ ನನ್ನ ಮೊದಲಿಂದ ಗುಣ. ಸಹಾಯ ಮಾಡಿದ್ದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಅಥವಾ ಸಹಾಯ ಮಾಡೋದು ಕೂಡ ಅದು ಯಾರಿಗೆ ಸಹಾಯ ಆಗಬೇಕೋ ಅದು ತಲುಪ್ತಾ ಇರಲಿಲ್ಲ. ಒಂದು ಸಂಘಟನೆ ಮಾಡಿದರೆ, ಸಂಘಟನೆಯಲ್ಲಿ ಸಹಾಯವನ್ನು ಮಾಡಿದರೆ ಅದು ತಲುಪುತ್ತೆ. ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ, ಎಲ್ಲಿ ಅಸಹಾಯಕರಿದ್ದರೆ ಅದು ಗೊತ್ತಾಗುತ್ತೆ. ಇವತ್ತು ಕನ್ನಡಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ಹೋರಾಟಗಳನ್ನು ಮಾಡುವಂಥ ತುಂಬ ಸಂಘಟನೆಗಳಿದೆ. ಅದರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸ್ವಾರ್ಥ ಅಡಗಿರುತ್ತೆ. ಸೊ ಅದರಿಂದಾಗಿ ಈ ಸಂಘಟನೆ ಬೆಳೀತಾ ಇಲ್ಲ ಅಂತೇಳಿ ನನ್ನೊಂದು ಅನಿಸಿಕೆ ಆಗಿತ್ತು. ಸೊ ನಾವೊಂದು ನಿಸ್ವಾರ್ಥವಾಗಿ ಒಂದು ಸಂಘಟನೆಯನ್ನು ಬೆಳೆಸಿದರೆ ಈ ರಾಜ್ಯದಲ್ಲಿ ಸಂಘಟನೆಯನ್ನು ಚೆನ್ನಾಗಿ ಬೆಳೆಸ್ಬೋದು, ಎಲ್ರಿಗೂ ನಮ್ಮಿಂದ ಆಗುವಂಥ ಕೆಲಸಗಳನ್ನು ಮಾಡ್ಬೋದು, ಜನ ಮೆಚ್ಚುವಂಥ ಕೆಲಸ ಮಾಡ್ಬೋದು, ಜನರಿಗೋಸ್ಕರ ಹೋರಾಟವನ್ನು ಮಾಡ್ಬೋದು, ಎಲ್ಲಿ ಅಸಹಾಯಕರಿದ್ದಾರೆ ಅಲ್ಲಿಗೆ ನಾವು ಸಹಾಯಕ್ಕಾಗಿ ಹೋಗ್ಬೋದು. ಇದನ್ನೆಲ್ಲ ತಿಳ್ಕೊಂಡು ನಾವೊಂದು ಸಂಘಟನೆಯನ್ನು ಮಾಡಬೇಕು ಅಂತ ಆಸೆ ಪಟ್ಟುಕೊಂಡೆ. ಇವತ್ತು ಸಂಘಟನೆ ಮಾಡಿದ್ದೇವೆ, ಅದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಎಲ್ಲರ ಸಹಕಾರದಿಂದ ಇವತ್ತು ಸಂಘಟನೆ ಬೆಳೆದಿದೆ. ನಾನು ಖಾಲಿ ಸಂಘಟನೆ ಮಾಡೋದಕ್ಕೆ ಮುಖ್ಯ ಕಾರಣಕರ್ತನಲ್ಲದೆ ಬಾಕಿ ಸಂಘಟನೆಯೆಲ್ಲ ಬೆಳೆಯೋಕ್ಕೆ ನಮ್ಮ ಸಂಘಟನೆಯಲ್ಲಿರುವ ಎಲ್ಲ ಸದಸ್ಯರುಗಳೇ ಕಾರಣ. ಇವತ್ತು ಅವರೆಲ್ಲರಿಂದಾಗಿ ಇವತ್ತು ಸಂಘಟನೆ ಭಾಳ ಬಲಿಷ್ಠವಾಗಿ ಬೆಳೆದಿದೆ. ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ, ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಜಯ ಕರ್ನಾಟಕ. ಕನ್ನಡ ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ, ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಜಯ ಕರ್ನಾಟಕ. ಹಾಡುವ ಒಂದಾಗುವ ಬಡ ಕನಸನು ನಿಜ ಮಾಡುವ ಈ ನಾಡಿನ ಕಣ್ಣಾಗುವ ಯುವ ಜನ ಮನ ಗೆಲ್ಲುವ ಜಯ ಕರ್ನಾಟಕ. ಕನ್ನಡ ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ, ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಜಯ ಕರ್ನಾಟಕ. ನ್ಯಾಯ ನೀತಿ ಮರೆಯಾಗಿದೆ, ಬಡವರ ಕನಸು ಭ್ರಷ್ಟಾಚಾರದ ಸುಳಿಯಲ್ಲಿದೆ, ಯುವ ಜನರು ಕಲಿಯುವ ವಿದ್ಯೆಗೆ. ಹೋರಾಟ ನಡೆಸೋದಕ್ಕೆ ಕಾರಣ ಏನು? ಇವತ್ತು ಸುಮಾರು 70% ಬಡವರು ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲಿದ್ದಾರೆ. ಬಡವರಿಗೊಂದು ಶಿಕ್ಷಣ, ಶ್ರೀಮಂತರಿಗೊಂದು ಶಿಕ್ಷಣ. ಬಡವರು ಸರ್ಕಾರಿ ಶಾಲೆಗಳಲ್ಲಿ ಕಲಿತಾರೆ, ಅವರಿಗೊಂದು ಶಿಕ್ಷಣ ಬೇರೆ, ಶ್ರೀಮಂತರಿಗೊಂದು ಶಿಕ್ಷಣ ಬೇರೆ. ಇದಾಗಬಾರದು. ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗಬೇಕು. ಯಾಕೆಂದರೆ ಬಡವರಲ್ಲೂ ತುಂಬ ಪ್ರತಿಭೆಗಳಿದ್ದಾರೆ, ಅವರು ಆ ಪ್ರತಿಭೆ ಮುಂದೆ ಬರಬೇಕು ಎಲ್ಲರಿಗೂ. ಯಾಕೆಂದರೆ ಬೇರೆ ಯಾವ ದೇಶಗಳಲ್ಲೂ ಸಮಾನ ಶಿಕ್ಷಣ ಇದೆ, ಈ ದೇಶದಲ್ಲಿ ಮಾತ್ರ ಸಮಾನ ಶಿಕ್ಷಣ ಇದೆ. ಅದಕ್ಕಾಗಿ ಎಲ್ಲರೂ ಬಡವರಾಗಲಿ ಶ್ರೀಮಂತರಾಗಲಿ ಒಂದೇ ಸಬ್ಜೆಕ್ಟನ್ನು ಇಟ್ಕೊಂಡು ಇದು ಕಲಿತರೆ ಮುಂದೊಂದಿನ ಈ ತಾರತಮ್ಯಗಳಿರೋದಿಲ್ಲ. ಇಲ್ಲದ್ರೆ ಬಡವರು ಮತ್ತು ಶ್ರೀಮಂತರ ಅಂತರ ದೂರದ ಬೇರೆ ಬೇರೆ ದೊಡ್ಡದಾಗುತ್ತಾ ಹೋಗುತ್ತೆ, ಶ್ರೀಮಂತರಿಗೆ ಬಡವರ ಪರಿಚಯನೂ ಸಿಕ್ಕದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ಈ ಒಂದು ಹೋರಾಟಕ್ಕೆ ಇದನ್ನೇ ಮುಖ್ಯ ಅಜೆಂಡವಾಗಿಟ್ಟುಕೊಂಡು ಜಯ ಕರ್ನಾಟಕ ಹೋರಾಟ ಮಾಡ್ತಾಯಿದ್ದೆ. ಇದು ಅಂತಿಮವಾಗಿ ನಮಗೆ ಜಯ ಸಿಗುತ್ತೆ ಅಂತ ಹೇಳುವ ನಂಬಿಕೆ ನಮಗಿದೆ. ಇವತ್ತು ಜಯ ಕರ್ನಾಟಕವು ಬೆಳೀತಾ ಹೋದಾಗೆ ನಮ್ಮ ಹೋರಾಟಕ್ಕೆ ಶಕ್ತಿಯೂ ಬರುತ್ತೆ. ಇದು ಎಲ್ಲರಿಗೂ ಅಗತ್ಯ ಇರುವಂಥದ್ದು. ಸೊ ಅದಕ್ಕಾಗಿ ಹೋರಾಟವನ್ನು ಮಾಡುತ್ತೆ. ಇದಕ್ಕಾಗಿ ಜನರೆಲ್ಲರೂ ನಮ್ಮ ಜೊತೆ ಸೇರಬೇಕು ಅಂತೇಳಿ ಪುನೊಮ್ಮೆ ನಿಮ್ಮ ಪರವಾಗಿ ಕೇಳ್ಕೊಳ್ತೀನಿ. ಕನ್ನಡ ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ.
ಶಾಖೆ ವತಿಯಿಂದ ನಿಮ್ಮ ಸಹಾಯವನ್ನು ಮಾಡ್ತಾ ಇದ್ದಾರೆ, ಇದು ಏನಕ್ಕೆ ಸಹಾಯಗಳನ್ನು ಮಾಡ್ತಾ ಇದ್ದೀರಾ? ನಾನು ಸುಮಾರು ಒಂದು 20-30 ವರ್ಷದಿಂದ ಶ್ರೀಮಂತರೊಷ್ಟಿಗೆ ಜಾಸ್ತಿ ಬೆರೆಯುವ ಬದಲು ಬಡವರೊಟ್ಟಿಗೇ ಜಾಸ್ತಿ ಬೆರೆದವನು. ನಾನು ಒಂದು ಕೃಷಿಕ ಕುಟುಂಬದಿಂದಲೇ ಬಂದವನು. ಇವತ್ತು ನಮ್ಮ ಸಂಘಟನೆ ಇಷ್ಟು ದೊಡ್ಡದಾಗಿ ಬೆಳಿಬೇಕಿದ್ರೆ ಇದೇ ಎಲ್ಲ ಕಾರಣಗಳು. ನಾವು ಹೋಗಿ ಎಲ್ಲಿ ಅಸಹಾಯಕರಿದ್ದಾರೆ ಅವರಿಗೆ ಸಹಾಯ ಮಾಡೋದು, ಎಲ್ಲಿ ಸ್ಕೂಲ್ಗಳು ಬಡ ಮಕ್ಕಳಿದ್ದಾರೆ ಅವರಿಗೆ ಸಹಾಯ ಮಾಡೋದು, ಇಂಥದನ್ನೇ ಮಾಡಿಕೊಂಡು ಈ ಥರ ಈ ಸಂಘಟನೆ ಇಷ್ಟು ಬೆಳೆಯೋಕ್ಕೆ ಕಾರಣವಾಗಿದೆ. ಅದರಿಂದಾಗಿ ನಮ್ಮೊಟ್ಟಿಗೆ ಇಷ್ಟು ಬಡವರು, ಇಷ್ಟು ಜನಸಂಖ್ಯೆ ಇದೆಲ್ಲ ಇರೋಕ್ಕೆ ಕಾರಣ ಇದೆಲ್ಲ ಮಾಡಿದ್ರಿಂದಾಗಿ ಇರೋದು. ಅಸಹಾಯಕರ ಕೂಗು ಅತಿ ಬೇಗ ನಿಮಗೆ ಕೇಳಿಸೋದಕ್ಕೆ ಕಾರಣ? ಅಸಹಾಯಕರ ಕೂಗು ಕೇಳೋಕ್ಕೆ ಕಾರಣ ಅಂದರೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಈಗ ಅಷ್ಟು ಬೆಳೆದಿದೆ. ಬೆಳೆದರಿಂದಾಗಿ ಎಲ್ಲಿ ಅಸಹಾಯಕರ ಕೂಗಾದರೂ ಅದು ಇಮಿಡಿಯೇಟ್ ನಮ್ಮ ಸಂಘಟನೆ ಹತ್ರವಲ್ಲಿ ನಮಗೆ ಕೇಳುತ್ತೆ. ನಮಗೆ ಎಲ್ಲ ಮೆಸೇಜ್ ಕೊಡೋರೆಲ್ಲ ನಮ್ಮ ಜಯ ಕರ್ನಾಟಕ ಸಂಘಟನೆ. ಏಕರೂಪ ಶಿಕ್ಷಣ ಜಾರಿ ಬರಬೇಕು ಅಂಥೇಳಿ ಇವತ್ತು ಸಾವಿರಾರು ಜನರನ್ನು ಸೇರಿಕೊಂಡು ನಮ್ಮ ಹಿರಿಯರು ಸಾಹಿತಿಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆಯು ಇದಕ್ಕಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ಸಾವಿರಾರು ಜನರು ಮೆರವಣಿಗೆಯಲ್ಲಿ ನಾವು ಹೋಗ್ತಾ ಇದ್ದೇವೆ ಫ್ರೀಡಮ್ ಪಾರ್ಕ್ವರೆಗೆ. ಇನ್ನು ನೆಕ್ಸ್ಟ್ 30ನೇ ತಾರೀಕು ಬರುವ ತಿಂಗಳು ಪುನಃ 100,000 ಜನ ಸೇರಿ ಗುಲ್ಬರ್ಗದಲ್ಲೂ ಇಷ್ಟೇ ಜನರನ್ನು ಸೇರಿಸ್ತೇವೆ. ನಮ್ಮ ಜಯ ಕರ್ನಾಟಕ ಸಂಘಟನೆ ಒಂದೇ ಒಂದು ಸಂಘಟನೆ, ಈ ರಾಜ್ಯದಲ್ಲಿ ಬಲಿಷ್ಠವಾದಂಥ ಸಂಘಟನೆ. ಏಕರೂಪ ಶಿಕ್ಷಣಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ನೀವೆಲ್ಲರೂ ನಮ್ಮ ಸಂಘಟನೆ ಒಟ್ಟಿಗೆ ಸೇರಿಕೊಂಡು ಈ ಹೋರಾಟಕ್ಕೆ ಭಾಗಿಯಾಗಬೇಕು. ಇಷ್ಟು ಜನರನ್ನು ಸೇರಿಸಿ ಇವತ್ತು ಮೆರವಣಿಗೆ ಹೋಗ್ತಾ ಇರೋದೇ ಸರ್ಕಾರವನ್ನು ಎಚ್ಚರಿಸಲಿಕ್ಕೋಸ್ಕರ. ಇದನ್ನು ಈಗ ಹೋಗಿ ನಾವು ಇನ್ನು CM ಅವರಿಗೆ ಈ ಮನವಿಯನ್ನು ಕೊಟ್ಟು ಈ ನಮ್ಮ ಬೇಡಿಕೆಯನ್ನು ಒತ್ತಾಯಿಸ್ತೇವೆ. ಕ್ರೀಡೆಗೆ ನಿಮ್ಮ ಕಡೆಯಿಂದ ಯಾವ ರೀತಿಯ ಪ್ರೋತ್ಸಾಹ? ನಮ್ಮ ಜಯ ಕರ್ನಾಟಕದ ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಕ್ರೀಡೆ. ಕ್ರೀಡೆ ಅಂತ ಹೇಳಿದರೆ ಯುವಕರು, ಯುವತಿಯರು, ಇವತ್ತಿನ ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಇಂದಿನ ಮಕ್ಕಳನ್ನು ದುಶ್ಚಟಗಳಿಂದ ದೂರವಾಗಿಡಬೇಕಿದ್ರೆ ಅವರನ್ನು ಕ್ರೀಡೆಗೆ ಪ್ರೋತ್ಸಾಹಿಸಬೇಕು. ಇವತ್ತು ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಒಲಿಂಪಿಕ್ ಮೆಡ್ಲುಗಳು ಇಷ್ಟು ಕಮ್ಮಿ ಆಗೋಕ್ಕೆ ಕಾರಣ ನಮ್ಮ ರಾಜಕೀಯದವರು, ನಮ್ಮ ದೇಶ ಇವರಿಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುತ್ತೆ. ಇವತ್ತು ನಾವು ಯುವಕರಿಗಾಗಲಿ ಯುವತಿಯರಿಗಾಗಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಮಾಡ್ತೇವೆ. ದಷ್ಟಪುಷ್ಟವಾದಂಥ ಯುವಕರು ಇವತ್ತು ಜಿಮ್ಮಿಗೆ ಹೋಗಬೇಕಿದ್ರೆ ಶ್ರೀಮಂತರ ಹುಡುಗರಲ್ಲಿ ಕಮ್ಮಿ, ಎಲ್ಲ ಬಡವರ ಹುಡುಗರೇ ಇರೋದು. ಅಂಥವರಿಗೆ 10,000 5,000 ಪ್ರೈಸ್ ಮನಿಯನ್ನು ಕೊಟ್ಟರೆ ಅವರು ಪಾಪ ತಿನ್ನೋಕೇನು ಪ್ರಯೋಜನ ಆಗಲ್ಲ. ಇದನ್ನೆಲ್ಲ ರಾಜಕೀಯದವರು ಅವ್ರನ್ನ ಬಳಸಿಕೊಂಡು ಒಂದು ಬಾಡಿ ಬಿಲ್ಡಿಂಗ್ ಶೋ ಮಾಡೋದು, ಅವ್ರನ್ನ ಒಂದು ಬಾಡಿ ಬಿಲ್ಡಿಂಗ್ ತೋರಿಸಿ ಅವ್ರಿಗೆ 2,000 3,000 ಕೊಟ್ಟರು, ಇಂಥದ್ದೆಲ್ಲ ನಡೀತಾ ಇತ್ತು. ಇದನ್ನೆಲ್ಲ ಅಳಿಸಬೇಕು, ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಾಡಿ ಬಿಲ್ಡಿಂಗ್ ಮಾಡಿ ಅವರಿಗೆ ನಾವು ಪುರಸ್ಕರಿಸಿ 5,00,000 ರೂಪಾಯಿ ಬಹುಮಾನವನ್ನಿಟ್ಟು, ಸುಮಾರು 26,00,000 ರೂಪಾಯಿ ಬಹುಮಾನ ಇಟ್ಟು ಅವ್ರನ್ನ ನಾವು ಅಷ್ಟು ಮೇಲ್ಮಟ್ಟಕ್ಕೆ ತರೋಕ್ಕೆ ಕಾಣ್ತಿದ್ದೀವಿ. ಆಮೇಲೆ ಕುಸ್ತಿ, ಇವತ್ತಿನ ದಿನದಲ್ಲಿ ಕುಸ್ತಿಗಳು ನಶಿಸಿ ಹೋಗ್ತಾ ಇದೆ. ಮೊದಲೆಲ್ಲ ಕುಸ್ತಿ ಮಾಡುವ ಕುಸ್ತಿಪಟುಗಳು ಮಕ್ಕಳು ಒಂದು ಮನೆಯಲ್ಲಿ 6 ಮಕ್ಕಳಿದ್ದರೆ 6 ಮಕ್ಕಳ ಫುಡ್ಡನ್ನು ಒಬ್ಬ ತಿನ್ನಬೇಕಾಗುತ್ತೆ. ಅಂಥ ಅವನು ಕುಸ್ತಿಪಟು ಆದಮೇಲೆ ಅವನಿಗೆ ಸಿಕ್ಕಿದ ಬೆಳ್ಳಿಗದೆಯನ್ನು ಮಾರಿ ತಿನ್ನುವಂಥ ವ್ಯವಸ್ಥೆ ಆಗುತ್ತೆ. ಅವನಿಗೆ ಮಾಶಾಸನ ಕೊಡೋದನ್ನು ನಿಲ್ಲಿಸಿದರು. ಅದಕ್ಕಾಗಿ ನಾವು ಹೋರಾಟವನ್ನು ಮಾಡಿ ಮಾಶಾಸನ ಕೊಡಿಸಿದೆವು. ಆಮೇಲೆ ಧಾರವಾಡದಲ್ಲೊಂದು ಕುಸ್ತಿ ಪ್ರದರ್ಶನವನ್ನು ಮಾಡಿಸಿ ಇಡೀ ಕರ್ನಾಟಕದ ಕುಸ್ತಿ ಪ್ರಿಯರಿಗೆ ಅಂಥ ಒಂದು ಕುಸ್ತಿ ಇತಿಹಾಸದಲ್ಲೇ ಆಗಿಲ್ಲ ಅಂತ ಹೇಳುವಂಥದ್ದನ್ನು ಜಯ ಕರ್ನಾಟಕ ತೋರಿಸಿಕೊಡ್ತು. ಇನ್ನು ಗ್ರಾಮೀಣ ಮಟ್ಟದ ಕ್ರೀಡೆಗಳು, ಕಂಬಳ, ಕೋಣಗಳ ರೇಸು, ದಕ್ಷಿಣ ಕನ್ನಡದಲ್ಲಿ ಕಂಬಳವನ್ನು ಮಾಡಿ ಜಯ ಕರ್ನಾಟಕ ಅದ್ಧೂರಿಯಾಗಿ ವರ್ಷ ವರ್ಷ ಕೋಣದ ಕಂಬಳಗಳನ್ನು ಮಾಡಿ ರೈತರಿಗೆ ವರ್ಷಕ್ಕೊಮ್ಮೆ ಆಗುವಂಥ ಸಡಗರವನ್ನು ನಾವು ಹಿಮ್ಮಡಿಸಿ ರೈತರಿಗೂ ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ. ರೈತರಿಗೆ ಬೇರೆ ಏನು ಸಡಗರ ಇಲ್ಲ,
ಅಂಥದ್ರಲ್ಲೊಂದು ಕಂಬಳ ಅಂತ ಹೇಳ್ಕೊಂಡು ಅವರು ಆಚರಿಸ್ತಾ ಇರುವಾಗ ಕಂಬಳ ದಷ್ಟಪುಷ್ಟವಾದ ಕೋಣಗಳು ಅದನ್ನು ಓಡಿಸೋರು ಇವತ್ತು ಆ ಕೋಣವನ್ನು ಓಡಿಸೋರು ಒಲಿಂಪಿಕ್ ರೆಕಾರ್ಡ್ ಇದೆಲ್ಲ ಆ ರೆಕಾರ್ಡಲ್ಲಿ ಕೊಡ್ತಾರೆ ಅವಕಾಶ ಇಲ್ಲ ಅಂಥದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಇನ್ನು ಕ್ರಿಕೆಟು ಕಬಡ್ಡಿ ಯಾಕಂದರೆ ನಾನು ಕಾಲೇಜಲ್ಲಿರುವ ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೆ ಸೊ ಕಬಡ್ಡಿಗೆ ವಾಲಿಬಾಲ್ ಕ್ರಿಕೆಟ್ ಎಲ್ಲದಕ್ಕೂ ಜಯ ಕರ್ನಾಟಕವು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಆಮೇಲೆ ಸ್ಕೂಲಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ಒಳ್ಳೊಳ್ಳೆ ಬಹುಮಾನವನ್ನು ಕೊಡೋದು ಇಂಥದನ್ನು ಇಟ್ಕೊಂಡಿದ್ದೀವಿ ತುಂಬ ಆಸೆಗಳಿದೆ ನಮಗೆ ಇನ್ನು 10ನೇ ಕ್ಲಾಸಿನ ಒಳಗೆ ಕಲಿಯುವಂಥ ಸರ್ಕಾರಿ ಸ್ಕೂಲಲ್ಲಿ ಕಲಿಯುವಂಥ ಮಕ್ಕಳು 80%ಇಂದ ಮೇಲೆ ಮಾರ್ಕ್ ಸಿಕ್ಕಿದರೆ ಆ ಮಕ್ಕಳನ್ನು ಜಯ ಕರ್ನಾಟಕದ ವತಿಯಿಂದಲೇ ಕಲಿಸಬೇಕು ಅಂತಿದ್ದೇವರು ಮುಂದಿನ ಎಜುಕೇಷನನ್ನು ಜಯ ಕರ್ನಾಟಕ ಮಾಡೋದು ನಾವೇ ಜಯ ಕರ್ನಾಟಕನೇ ಮಾಡಬೇಕು ಅಂತಿದ್ದೇವೆ ಇದು ಒಂದು ನಮ್ಮ ಆಸೆ ಇದನ್ನು ಈಗ ನೆಕ್ಸ್ಟ್ ಮಾಡಬೇಕು ಅಂತಿದ್ದೇವೆ ಯಾವುದೇ ಕೆಲಸದಲ್ಲೂ ನಿಸ್ವಾರ್ಥವಾಗಿ ನಮ್ಮ ಜಯ ಕರ್ನಾಟಕ ಕೆಲಸ ಮಾಡುತ್ತೆ ಜಯ ಕರ್ನಾಟಕದಲ್ಲಿ ಮೊದಲು ಹೇಳ್ತಾಯಿದ್ರು ಏನು ಎಲ್ಲ ಸೀಮಂತ ಹುಡುಗರೇ ಇರೋದು 500,000 ಗಾಡಿಗಳು 100,500 ಗಾಡಿಗಳು ಹೋಗ್ತಾ ಇದೆ ಅಂತ ಈಗ ನೋಡಿದರೆ ಸೀಮಂತರಲ್ಲ ಮೊನ್ನೆ ಒಂದು ಆ ರ್ಯಾಲಿಯನ್ನು ನೋಡಿದರೆ ಸುಮಾರು 1 ಲಕ್ಷ ಜನ ಭಾಗವಹಿಸಿದ್ರು ಇದರಲ್ಲಿ ಸೀಮಂತರಲ್ಲ ಬಡವರು ಎಲ್ಲರೂ ಇದ್ರು ಫಸ್ಟ್ ಎಲ್ಲ ಹೇಳ್ತಾ ಇದ್ರು ಜನರು ಮುತ್ತಪ್ಪ ರಯ್ಯವರು ಅಂತ ಹೇಳ್ತಿದಂಗೆ ನಿಮ್ಮನ್ನ ಡಾನ್ ಅಂತ ಹೇಳ್ತಾ ಇದ್ರು ಈಗ ನೀವು ಈ ಸಂಘಟನೆಗೆ ಬಂದಿದ್ದೀರಾ ಹೀಗೇನಂತ ಹೇಳ್ತಿದ್ದಾರೆ ನಮ್ಮ ಜನಗಳು ಈಗ ನನ್ನನ್ನು ಏನು ಹೇಳ್ತಾ ಇದ್ದಾರೆ ಅಂತ ನೀವುಗಳೇ ಹೇಳಬೇಕು ಯಾಕಂದರೆ ಡಾನ್ ಅಂದರೆ ಅದರ ಅರ್ಥ ಏನು ಅಂದರೆ 10 ಜನರಿಗೆ ಸಹಾಯವನ್ನು ಮಾಡುವಂಥವನೇ ಡಾನ್ ಅವನನ್ನು ಡಾನ್ ಅಂತಲೇ ಕರೀತಾರೆ ಯಾರಿಗೆ ಅಸಹಾಯಕರಿಗೆ ಸಹಾಯವನ್ನು ಮಾಡ್ತೇವೆ ಅಸಹಾಯಕರಿಗೆ ತೊಂದರೆಯನ್ನು ಮಾಡುವಂಥ ಬಲಿಷ್ಠ ವ್ಯಕ್ತಿಗಳನ್ನು ಯಾರು ಎದುರಿಸ್ತಾನೆ ಅವನೇ ಡಾನ್ ಸೊ ಅದೇ ಕೆಲಸವನ್ನು ನಾನು ಮಾಡ್ತಾಯಿದ್ದು ಇವತ್ತು ನಾನು ಅದೇ ಕೆಲಸವನ್ನು ಮಾಡ್ತಾ ಇರೋದು ಸಮಾಜದಲ್ಲಿ ಆಗುವಂಥ ಅನ್ಯಾಯ ಸಮಾಜದಲ್ಲಿ ಆಗುವಂಥ ಅಸಹಾಯಕರಿಗೆ ಕೊಡುವಂಥ ತೊಂದರೆಗಳನ್ನು ಜಯ ಕರ್ನಾಟಕದಲ್ಲಿ ಜನಶಕ್ತಿಯ ಮುಖಾಂತರ ಎದುರಿಸಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು ಒಂದು ಡಾನ್ನ ಕೆಲಸನೇ ಫಸ್ಟ್ ಮುತ್ತಪ್ಪ ರಾಯ್ ಅವರು ಅಂತ ಹೇಳ್ತಾ ಇದ್ರು ಈಗೆಲ್ಲರೂ ಪ್ರೀತಿಯಿಂದ ಅಣ್ಣ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಇದಕ್ಕೆ ಕಾರಣ ಒಂದು ನನ್ನ ವಯಸ್ಸು ನನ್ನ ಅಣ್ಣ ಅಂತ ಹೇಳಬೇಕು ನನ್ನ ವಯಸ್ಸು ನಾನು ಎಲ್ರಿಗೂ ವಯಸ್ಸಲ್ಲಿ ದೊಡ್ಡವನಾದ ಕಾರಣ ನನ್ನ ಎಲ್ಲರೂ ಅಣ್ಣ ಅಂತ ಹೇಳ್ತಾರೆ ಇನ್ನು ಪ್ರೀತಿಯಿಂದ ಅಣ್ಣ ಅಂತ ಹೇಳ್ತಾರೆ ಆ ಪ್ರೀತಿಯಿಂದ ನನ್ನ ಅಣ್ಣ ಅಂತ ಹೇಳಬೇಕಿದ್ರೆ ನಾನು ಅವ್ರನ್ನ ತುಂಬ ಪ್ರೀತಿಸುವುದರಿಂದಾಗಿ ಅವರೆಲ್ಲ ನನ್ನನ್ನು ಪ್ರೀತಿಸ್ತಾರೆ ಅಣ್ಣ ಅಂತ ಹೇಳ್ತಾರೆ ಓಕೆ ಸರ್ ನಿಮ್ಮ ಸಂಘಟನೆಯಲ್ಲಿ ಹಾಗಿದ್ರೆ ನಿಮಗಿಂತ ದೊಡ್ಡವ್ರು ಯಾರೂ ಇಲ್ವಾ ಇದ್ದಾರೆ ಇಲ್ಲ ಅಂತೇನಿಲ್ಲ ಆದರೆ ನನ್ನಿಂದ ದೊಡ್ಡವರು ಕೂಡ ನನ್ನನ್ನು ಅಣ್ಣ ಅಂತ ಹೇಳ್ತಾರೆ ಪ್ರೀತಿಯಿಂದ ಅಣ್ಣ ಸರ್ ನೀವು ಸಂಘಟನೆಯನ್ನು ಕಟ್ಟೋ ಕೆಲಸದಲ್ಲೇ ನಿರತರಾಗಿರೋ ಅಥವಾ ಬೇರೆ ಏನಾದರೂ ಮಾಡ್ತೀರಾ ಇಲ್ಲ 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 ನನ್ನ ಜೀವನದಲ್ಲಿ ನನ್ನ 24 ಗಂಟೆಯ ಸಮಯದಲ್ಲಿ ಒಂದು 6-7 ಗಂಟೆ ನಾನು ನಿದ್ರೆ ಮಾಡಿದರು ಉಳಿದ 8 ಗಂಟೆಯಲ್ಲಿ ಎಲ್ಲ ಗಂಟೆಯಲ್ಲೂ ನಾನು ಸಂಘಟನೆಯನ್ನು ಮಾಡೋದಿಲ್ಲ ಸಂಘಟನೆಯ ಜೊತೆಯಲ್ಲಿ ನನ್ನ ವ್ಯಾಪಾರ ವ್ಯವಹಾರಗಳನ್ನು ನಾನು ಮಾಡಿಕೊಡ್ತೇನೆ ನಾನು ಜಮೀನನ್ನು ಪರ್ಚೇಸ್ ಮಾಡಿಕೊಂಡು ಅದನ್ನು ಚಂದದ ಒಳ್ಳೆ ಲೇಔಟ್ ಮಾಡಿಕೊಂಡು ಲೇಔಟ್ ಮಾಡಿ ಮನೆ ಕಟ್ಟೋಕ್ಕೆ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾಯಿದ್ದೇನೆ ಆ ಲೇಔಟ್ ಹೇಗಿರಬೇಕು ಅಂದರೆ ಪ್ರತಿಯೊಂದು ಫ್ಯಾಮಿಲಿಗೂ ಅವರ ಮನೆಯಲ್ಲಿರುವ ಮಹಿಳೆಯರಿಗೆ ಗೃಹಿಣಿಗೆ ಒಂದು ಮನೆ ಬೇಕು ಅಂತೇಳುವ ಆಸೆ ಇರುತ್ತೆ ಹಾಗಿರುವಾಗ ಒಳ್ಳೆಯ ಒಂದು ಲೇಔಟನ್ನು ನಾನು ಮಾಡಿಕೊಟ್ರೆ ಲಾಭವನ್ನು ಜಾಸ್ತಿ ಯೋಚನೆ ಮಾಡದೆ ಅತಿ ಕಡಿಮೆಯ ಲಾಭವನ್ನು ಇಟ್ಟುಕೊಂಡು ಒಳ್ಳೆಯ ಒಂದು ಲೇಔಟನ್ನು ಮಾಡಿಕೊಟ್ರೆ ಅವರ ಜೀವನ ಪರ್ಯಂತ ನನ್ನನ್ನು ನೆನಪು ಮಾಡಿಕೊಡ್ತಾರೆ ಅಂತ ನನ್ನ ಅನಿಸಿಕೆ ನನಗೆ ಯಾಕೆಂದರೆ ಇವತ್ತಿನ ದಿನದಲ್ಲಿ ತುಂಬ ಜನರಿಗೆ ಲೇಔಟ್ಗಳು ಅದರಲ್ಲಿ ಬಿಲ್ಡಿಂಗ್ಗಳಲ್ಲಿ ತುಂಬ ಚೀಟಾಗಿ ನೊಂದುಕೊಂಡಿದ್ದಾರೆ ಅಂಥವರಿಗೆ ನನ್ನಿಂದಾಗಿ ಒಂದು ಒಳ್ಳೆ ಲೇಔಟ್ ಸಿಕ್ಕಿ ಒಂದು ಮನೆ ಕಟ್ಟುವಂಥ ಒಳ್ಳೆ ವಾತಾವರಣವನ್ನು ಸೃಷ್ಟಿಸಿ ಒಳ್ಳೆ ಅದಕ್ಕೆ ಫೆಸಿಲಿಟಿಗಳನ್ನು ನಾನು ಚೆನ್ನಾಗಿ ಮಾಡಿಕೊಟ್ರೆ ಅವರು ನನ್ನ ಜೀವನ ಪರ್ಯಂತ ಯೋಚನೆ ಮಾಡಿ ನೆನಪಿಸ್ತಾರೆ ಅಂತ ಹೇಳುವಂಥ ಒಂದು ಅನಿಸಿಕೆಯಿಂದ ಅದನ್ನು ಮಾಡ್ತಾಯಿದ್ದೇನೆ ಅದರ ಒಟ್ಟಿಗೆ ನಾನು ಕೃಷಿಕನಾದ ಕಾರಣ ಕೃಷಿಗೂ ಭಾಳ ಇಂಪಾರ್ಟೆಂಟ್ ಅನ್ನು ಕೊಡ್ತಾಯಿದ್ದೇನೆ ನನ್ನಲ್ಲಿ ಸುಮಾರು ಒಂದು 200-220 ಎಕರೆ ಕಾಫಿ ಎಸ್ಟೇಟ್ ಇದೆ ಕಾಫಿ ಎಸ್ಟೇಟಿಗೆ ನಾನು ಹೊಸಬನಾಗಿದ್ದರು ಮುಂದೊಂದು ದಿನ ನನ್ನ ಕಾಫಿ ಎಸ್ಟೇಟು ಎಲ್ಲ ಕಾಫಿ ಎಸ್ಟೇಟಿಂದಲೂ ಚೆನ್ನಾಗಿತ್ತು ಅಂತ ಹೇಳುವಂಥ ಒಂದು ಅನಿಸಿಕೆಯಿಂದ ಅದನ್ನು ಭಾಳ ಚೆನ್ನಾಗಿ ನಾನು ಮಾಡ್ತಾಯಿದ್ದೇನೆ ಕಾಫಿ ಬೆಳೆಸ್ತಾ ಇದ್ದೇನೆ ಏಲಕ್ಕಿ ಬೆಳೆಸ್ತಾ ಇದ್ದೇನೆ ಪೆಪ್ಪರ್ ಬೆಳೆಸ್ತಾ ಇದ್ದೇನೆ ಆಮೇಲೆ ಸುಮಾರು 1-2 ಲಕ್ಷ ಗಿಡಗಳನ್ನು ಈ ಸಮಾಜದಲ್ಲಿ ನಾನು ಹಾಕಿ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿ ಗಿಡಗಳನ್ನು ಬೆಳೆಸ್ತಾ ಇದ್ದೇನೆ ಇನ್ನು ಮುಂದೆ ಏನು ಮಾಡ್ಬೋದು ಅಂತ ಹೇಳೋದಕ್ಕೆ ನನ್ನ ವಯಸ್ಸಿಗೆ ಸರಿಯಾಗಿ ಏನೇನು ಮಾಡ್ಬೋದು ಅಂತ ಹೇಳೋದನ್ನು ನಾನು ತೀರ್ಮಾನ ತಗೊಂಡು ನನ್ನ ಮುಂದಿನ ವಯಸ್ಸಿನಲ್ಲಿ ಏನು ಮಾಡ್ಬೋದು ಅಂತ ಹೇಳೋದಕ್ಕಾಗಿ ಸುಮಾರು 1,000 ಎಕರೆ ಕೆರೆಯನ್ನು ನಾನು ಒಬ್ಬರೊಟ್ಟಿಗೆ ಜೊತೆಯಲ್ಲಿ ಸೇರಿಕೊಂಡು ಲೀಸಿಗೆ ತಗೊಂಡು ಅದರಲ್ಲಿ ಫಿಶ್ ಬೆಳವಣಿಗೆ ಬೆಳೆಸ್ತಾ ಇದ್ದೇನೆ ಫಿಶ್ ಕಲ್ಚರ್ ಮಾಡ್ತಾ ಇದ್ದೇನೆ ಫಿಶ್ ಬೆಳೆಸ್ತಾ ಇದ್ದೇನೆ ಮುಂದೆ ಆರೋಗ್ಯಕ್ಕೆ ಒಳ್ಳೆಯದಾದದ್ದು ಏನು ಅಂದರೆ ಇವತ್ತಿನ ದಿನದಲ್ಲಿ ಮಟನ್ ಕೋಳಿಗಳಲ್ಲ ಮೀನು
ಸೊ ಪೌಷ್ಟಿಕವಾದ ಆಹಾರ ಅಂದರೆ ಮೀನು ಅದಕ್ಕಾಗಿ ಒಳ್ಳೆ ಮೀನುಗಳನ್ನು ಬೆಳೆಸಿ ಈ ಸಮಾಜದಲ್ಲಿ ಮೀನನ್ನು ಒಂದು ಮಾರ್ಕೆಟ್ಗೆ ತಂದು ಒಂದು ಮಾರ್ಕೆಟ್ ಮಾಡಬೇಕು ಅಂತೇಳಿ ಒಂದು ಆಸೆ ಇಟ್ಕೊಂಡಿದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ ಸರ್ ನೀವು ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತಾ ಇರ್ತೀರಾ ಬಿಡು ಅಂತ ಹೇಳೋದನ್ನೇ ನಾನು ಇಟ್ಕೊಂಡಿಲ್ಲ ಆ ಬಿಡು ಅಂತ ಏನಾದರೂ ಇದ್ದರೆ ಆವಾಗ ಗಾರ್ಡನಿಂಗ್ ಮಾಡ್ತೇನೆ ಗಿಡಗಳನ್ನು ಬೆಳೆಸ್ತೇನೆ ಗಿಡಗಳನ್ನು ನೋಡ್ಕೊಳ್ತೇನೆ ಮನೆಯಲ್ಲಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನನ್ನ ಕೆಲಸಗಳನ್ನು ಮಾಡ್ತೇನೆ ನನ್ನ ಈಗ ಈ ಸುತ್ತಮುತ್ತ ಇರೋ ವಾತಾವರಣಗಳನ್ನು ನೀವು ನೋಡಿರ್ಬೋದು ಇದನ್ನೆಲ್ಲ ಭಾಳ ಶ್ರಮ ವಹಿಸಿಕೊಂಡು ನಾನು ಇದರ ಸುತ್ತ ಸುತ್ತಾಡಿಕೊಂಡು ಇದು ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ನಾನು ಒಬ್ಬನಾಗಿದ್ದೇನೆ ಓಕೆ ಇಷ್ಟು ಸುಂದರವಾದ ಪರಿಸರ ನಿರ್ಮಾಣ ಮಾಡೋದಕ್ಕೆ ನೀವು ಕೂಡ ಕಾರಣಗಳು ಅಂತ ನಮ್ಮ ಕಣ್ಣಲ್ಲಿ ಎಲ್ಲವೂ ಸುಂದರವಾಗಿರಬೇಕು ಅಂತ ಹೇಳುವ ಆಸೆ ಅದಕ್ಕಾಗಿ ಎಲ್ಲವನ್ನೂ ಸುಂದರ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆಸೆ ನಾವು ನಮ್ಮ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತನೂ ಎಲ್ಲ ಸುಂದರ ವಾತಾವರಣ ನಿರ್ಮಾಣ ಆಗಬೇಕು ಎಲ್ಲರೂ ಸಂತೋಷವಾಗಿರಬೇಕು ಅಂತ ಹೇಳೋದು ನಮ್ಮ ಆಸೆ ಶಿಕ್ಷಣಕ್ಕೆ ಶಿಕ್ಷಣಕ್ಕೋಸ್ಕರ ತುಂಬ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀರಾ ಹಾಗೆ ನಮ್ಮ ಆರೋಗ್ಯಕ್ಕೋಸ್ಕರ ಏನು ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀರಾ ಆರೋಗ್ಯವನ್ನು ನಾವು ಬಿಟ್ಟಿಲ್ಲ ಆರೋಗ್ಯನೇ ಭಾಗ್ಯ ಇವತ್ತು ಆರೋಗ್ಯ ಇಲ್ಲದಿದ್ದರೆ ಯಾರು ಏನು ಮಾಡೋಕೆ ಸಾಧ್ಯ ಇಲ್ಲ ಒಂದು ಬಡವರ ಮನೆಯಲ್ಲಿ ಒಂದು ಮಹಿಳೆಗಾಗಲಿ ಗಂಡಸರಿಗಾಗಲಿ ಅಥವಾ ಹೆಣ್ಣಿಗೆ ಬರುವಂಥ ಸಂಬಂಧವಾದಂಥ ಕಾಯಿಲೆಗಳಾಗಲಿ ಒಂದು ಮನೆಯಲ್ಲಿ ರೋಗ ಬಂದರೆ ಅವರ ಜೀವನ ಪರ್ಯಂತ ಅವರು ಅದಕ್ಕೋಸ್ಕರನೇ ಖರ್ಚು ಮಾಡಿಕೊಂಡು ಮನೆ ಮಠವನ್ನು ಮಾಡಿದವರು ಎಷ್ಟೋ ಜನ ಇದ್ದಾರೆ ಅಂಥದ್ರಲ್ಲಿ ನಾವು ಎಷ್ಟೋ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿದ್ದೇವೆ ಕಡಿಮೆ ಅಂದರೆ 10-15,000 ಜೊತೆಗೆ ಕಣ್ಣಾಪರೇಷನ್ ಮಾಡಿಸಿದ್ದೇವೆ ಹಾರ್ಟ್ ಆಪರೇಷನ್ ಮಾಡಿಸಿದ್ದೇವೆ ಮಹಿಳೆಯರಿಗೆ ಸಂಬಂಧಪಟ್ಟಂಥ ತುಂಬ ಇದಕ್ಕೆಲ್ಲ ನಾವು ಆಪರೇಷನ್ ಮಾಡಿಸಿದ್ದೇವೆ ಅದನ್ನು ಇನ್ನೂ ಇಮ್ಮಡಿಯಾಗಿ ನಾವು ಮಾಡ್ತೇವೆ ಇನ್ನೂ ಯಾಕಂದರೆ ಎಲ್ಲವನ್ನೂ ಮಾಡುವಾಗಲೂ ಎಲ್ಲಿ ದೇವರಿದ್ದಾರೋ ಅಲ್ಲಿ ಸೈತಾನಿದ್ದಾರೆ ಎಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತೇವೋ ಅಲ್ಲಿಯೂ ನಮಗೆ ತೊಂದರೆ ಕೊಡೋರು ಇದ್ದೇ ಇರ್ತಾರೆ ಅಲ್ಲಿಯೂ ರಾಜಕೀಯ ಇರುತ್ತೆ ನಾವು ಅದನ್ನೆಲ್ಲ ಭೇದಿಸಿ ಮುಂದೆ ನುಗ್ಗಿಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈಗ ರಾಜಕೀಯದವರಿಗೂ ಗೊತ್ತಾಗಿದೆ ನಾವು ರಾಜಕೀಯ ಪ್ರತಿಸ್ಪರ್ಧಿಗಳು ಅಲ್ಲ ಅಂತ ನಾವು ಅವ್ರ ಕೆಲಸ ಮಾಡದಿದ್ದರೆ ಮಾತ್ರ ಎಚ್ಚರಿಸುವುದೇ ವಿನಃ ನಾವು ಯಾರಲ್ಲೂ ದ್ವೇಷ ಮಾಡಿಕೊಂಡವರಲ್ಲ ಹಾಗಿರುವಾಗ ಇನ್ನೂ ಇಡೀ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ನಾವು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿ ಅಲ್ಲಿ ಅವರಿಗೆ ಸಹಾಯ ಮಾಡುವಂಥ ಎಲ್ಲ ಇದೆ ಅದಕ್ಕಾಗಿ ತುಂಬ ಡಾಕ್ಟರ್ಸ್ಗಳು ನಮ್ಮೊಟ್ಟಿಗಿದ್ದಾರೆ ಅವರು ನಮ್ಮೊಟ್ಟಿಗೆ ಫ್ರೀಯಾಗಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಓಕೆ ಸರ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಯ್ಯೋ ಈಗ ನೀವು ಬರೋದಕ್ಕೆ ಮುಂಚೆ ನಿಮ್ಮ ಚಾನಲ್ಲೇ ನೋಡ್ತಾ ಇದ್ದೆ ರವಿಚಂದ್ರನ್ ಪಿಕ್ಚರ್ ನಡೀತಾ ಇತ್ತು ನಿಮ್ಮ ಚಾನಲಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮ ಕಾರ್ಯಕ್ರಮಗಳು ಕೂಡ ತುಂಬ ನಿಮ್ಮ ಚಾನಲಲ್ಲಿ ಬರ್ತಾ ಇದೆ ಜನರಿಗೆ ನಾವು ಏನು ಕೆಲಸ ಮಾಡ್ತಿದ್ದೇವೆ ಅಂತ ಹೇಳೋದನ್ನೆಲ್ಲ ನಿಮ್ಮ ಚಾನಲ್ ಮುಖಾಂತರ ತಿಳಿಸ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮ ಮಾಸ್ ಟಿವಿಗೆ ನನ್ನ ಅಭಿನಂದನೆಗಳು ಇನ್ನೂ ನಾವು ಮಾಡುವ ಒಳ್ಳೆ ಕೆಲಸಗಳನ್ನು ಜನರಿಗೆ ನೀವು ತಿಳಿಸುವಂತಾಗಲಿ ಅಂತ ಹೇಳೋದು ನನ್ನ ಅನಿಸಿಕೆ ನಮ್ಮೆಲ್ಲರ ಆಶೀರ್ವಾದ ಸರ್ ಖಂಡಿತವಾಗ್ಲೂ ನೀವು ಮಾಡುವಂತಹ ಒಳ್ಳೆ ಕಾರ್ಯಗಳನ್ನ ಜನರಿಗೆ ಒಂದು ತಲುಪಿಸುವಂತ ಕಾರ್ಯಗಳನ್ನ ನಾವು ಕೂಡ ಮಾಡ್ತೀವಿ ನಮ್ಮ ಕರ್ನಾಟಕ ಜನತೆಗೆ ಎಲ್ಲರಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸುಂದರವಾದ ಕರ್ನಾಟಕ ಭ್ರಷ್ಟಾಚಾರವನ್ನ ಒಂದು ಹೋಗಲಾಡಿಸಿ ಒಂದು ಮುಕ್ತವಾದ ರಾಮರಾಜ್ಯ ಆಗಬೇಕು ಅಂತ ಹೇಳೋದೆ ನಮ್ಮ ಆಸೆ ರಾಜ್ಯ ಆಗಬೇಕು ಅನ್ನೋದು ನಿಮ್ಮ ಒಂದು ಆಸೆ ಖಂಡಿತವಾಗ್ಲೂ ಸರ್ ನಮ್ಮ ಮುತ್ತಪ್ಪರಾಯವರ ಆಸೆಯಂತೆ ನಮ್ಮ ಕರ್ನಾಟಕ ಒಂದು ರಾಮರಾಜ್ಯವಾಗಲಿ ಅಂತ ನಾವು ಕೂಡ ಎಲ್ಲರಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ವೀಕ್ಷಕರೇ ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಜಯ ಕರ್ನಾಟಕ ಕನ್ನಡ ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಜಯ ಕರ್ನಾಟಕ ಹಾಡುವ ಒಂದಾಗುವ ಬಡ ಕನಸನು ನಿಜ ಮಾಡುವ ಈ ನಾಡಿನ ಕಣ್ಣಾಗುವ ಯುವ ಜನ ಮನ ಗೆಲ್ಲುವ ಜಯ ಕರ್ನಾಟಕ ಕನ್ನಡ ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಜಯ ಕರ್ನಾಟಕ ಶಾಂತಿ ನ್ಯಾಯ ನೀತಿ ಮರೆಯಾಗಿದೆ
ಬಡವರ ಕನಸು ಭ್ರಷ್ಟಾಚಾರದ ಸುಳಿಯಲ್ಲಿದೆ ಯುವ ಜನರು ಕಲಿಯುವ ವಿದ್ಯೆಗೆ ಇಲ್ಲಿ ಬೆಲೆಯಲ್ಲಿದೆ ದುಷ್ಟರ ಹಣದ ದಾಹ ಇಂದು ಮಿತಿ ಬೀರಿದೆ ಈ ಅನ್ಯಾಯಕ್ಕೆ ನ್ಯಾಯ ಇದು ಬಂದಿದೆ ಕರ್ನಾಟಕ ಜಯ ಕರ್ನಾಟಕ ಈ ಕರುನಾಡಿನ ನವ ಚೈತನ್ಯಕ್ಕೆ ನಾವೆಲ್ಲ ಒಂದಾಗಿ ಜಯ ಹಾಡುವ ಕರ್ನಾಟಕ ಜಯ ಕರ್ನಾಟಕ ಕನ್ನಡ ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಜಯ ಕರ್ನಾಟಕ ಭಾಷೆ ಮತ ಭೇದವ ಮರೆಯುವ ಅನ್ಯಾಯ ಕಂಡಲ್ಲಿ ಹೋರಾಡುವ ಶಾಂತಿ ಕ್ರಾಂತಿಯ ಇತಿಹಾಸವ ಬರೆಯುವ ನ್ಯಾಯಕ್ಕೆ ಸತ್ಯಕ್ಕೆ ಬಲ ತುಂಬುವ ಹೊಸದಾದ ನಾಡೊಂದನ್ನು ಕಟ್ಟುವ ಕರ್ನಾಟಕ ಜಯ ಕರ್ನಾಟಕ ಈ ಕರುನಾಡಿನ ನವ ಚೈತನ್ಯಕ್ಕೆ ನಾವೆಲ್ಲ ಒಂದಾಗಿ ಜಯ ಹಾಡುವ ಕರ್ನಾಟಕ ಜಯ ಕರ್ನಾಟಕ ಕನ್ನಡ ತಾಯಿಯ ರಕ್ಷೆಗೆ ಬಂದಿದೆ ಜಯ ಕರ್ನಾಟಕ ಸಿರಿ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಜಯ ಕರ್ನಾಟಕ ಹಾಡುವ ಒಂದಾಗುವ ಬಡ ಕನಸನು ನಿಜ ಮಾಡುವ ಈ ನಾಡಿನ